ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಸಾರ್ವಜನಿಕರಿಗೆ, ಬಡವರಿಗೆ ತುಂಬ ನಷ್ಟ ಉಂಟಾಗ್ತಾ ಇದೆ ಮತ್ತು ಬದುಕಿಗೆ ಕಷ್ಟವಾಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಗುರುಮಿಟ್ಕಲ್ ತಾಲೂಕಾ ಉಪ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕಾಂಗ್ರೆಸ್ಸಿನ ಹಲವಾರು ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಉಪ ತಹಸೀಲ್ದಾರ್ ಇಜಾಜುಲ್ ಹಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಶೀಘ್ರವಾಗಿ ಬೆಲೆ ಇಳಿಸುವಂತೆ ಕಾಂಗ್ರೆಸ್ ಒತ್ತಾಯಿಸಿತು. ಮುಖಂಡರುಗಳಾದಂಥ ಮೈಪಾಲ್ ರೆಡ್ಡಿ ಹತ್ತಿಕುಣಿ, ವಿಶ್ವನಾಥ್ ರೆಡ್ಡಿ ನೀಲಳ್ಳಿ, ಕೃಷ್ಣ ಚಪ್ಪೆಟ್ಲ, ಬಸರೆಡ್ಡಿ ಅನಾಪುರ್, ರಘುನಾಥ್ ರೆಡ್ಡಿ, ಆಶಣ್ಣ ಬುದ್ಧಿ ಸೇರಿದಂತೆ ಹಲವಾರು ಕಾರ್ಯಕರ್ತರು, ಮುಖಂಡರು, ಪಕ್ಷದ ಜನಪ್ರತಿನಿಧಿಗಳು ಕೂಡ ಉಪಸ್ಥಿತರಿದ್ದರು. ಅವತ್ತಿನ ಒಂದು ಎಕ್ಸೈಸ್ ಡ್ಯೂಟಿ, ಯಾವುದೇ ಒಂದು ಬೆಲೆಯ ವಸ್ತುವಿನ ಬೆಲೆ ನಿರ್ಧಾರ ಆಗೋದು ಅದಕ್ಕೆ ತಗಲ್ತಕ್ಕಂಥ ಸರ್ಕಾರ ಆಗ್ತಕ್ಕಂಥ ಎಕ್ಸೈಸ್ ಡ್ಯೂಟಿಯ ಆಧಾರದ ಮೇಲೆ ಬೆಲೆಯನ್ನು ನಿಗದಿಯಾಗ್ತದೆ. 1914 ಆ ಎಕ್ಸೈಸ್ ಡ್ಯೂಟಿ ಪೆಟ್ರೋಲಿನ ಮೇಲೆ ಎಷ್ಟಿತ್ತಂದರೆ 9 ರೂಪಾಯಿ 20 ಪೈಸೆ ಇತ್ತು ಒಂದು ಲೀಟ್ರಿಗೆ. 14 ಎಕ್ಸೈಸ್ ಡ್ಯೂಟಿ 1 ಲೀಟ್ರ್ ಪೆಟ್ರೋಲ್ಗೆ 9 ರೂಪಾಯಿ 20 ಪೈಸೆ ಇತ್ತು. ಅದೇ ರೀತಿಯಾಗಿ ಡೀಸೆಲ್ ಬೆಲೆ, ಡೀಸೆಲ್ನ ಎಕ್ಸೈಸ್ ಡ್ಯೂಟಿ 3 ರೂಪಾಯಿ 46 ಪೈಸೆ ಇತ್ತು ಒಂದು ಲೀಟ್ರಿಗೆ. ಆದರೆ 6 ವರ್ಷಗಳ ಅವಧಿಯಲ್ಲಿ 2014 ರಿಂದ 2020 ರವರೆಗೆ ಭಾರತೀಯ ಜನತಾ ಪಕ್ಷದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಷ್ಟನ್ನು ಹೆಚ್ಚು ಮಾಡಿದ್ದಾರೆ ಅಂದರೆ 1 ಲೀಟರ್ ಪೆಟ್ರೋಲ್ ಮೇಲಿನ ಎಕ್ಸೈಸ್ ಡ್ಯೂಟಿ ಹೆಚ್ಚುವರಿಯಾಗಿ 23 ರೂಪಾಯಿ 78 ಪೈಸೆ ಪರ್ ಲೀಟ್ರಿಗೆ ಮತ್ತು ಡೀಸೆಲ್ ಬೆಲೆ ಹೆಚ್ಚುವರಿಯಾಗಿ 28 ರೂಪಾಯಿ 37 ಪೈಸೆ ಒಂದು ಲೀಟ್ರಿಗೆ ಹೆಚ್ಚು ಮಾಡಿದ್ದಾರೆ 6 ವರ್ಷಗಳ ಅವಧಿಯಲ್ಲಿ. ಇದೆಲ್ಲದರ ಪರಿಣಾಮವಾಗಿ ಒಂದು ಇಡೀ ಜನತೆ ಇವತ್ತು 258% ಹೆಚ್ಚಾಗಿರೋದನ್ನು ನಾವು ಕಾಣ್ತೇವೆ. ಇವೆಲ್ಲದರ ಪರಿಣಾಮವಾಗಿ 6 ವರ್ಷಗಳ ಅವಧಿಯಲ್ಲಿ ಈ ಜನರಿಂದ ಏನು ಹೆಚ್ಚು ಪಡ್ಕೊಂಡಿದೆ ಎಕ್ಸೈಸ್ ಡ್ಯೂಟಿ ಅಂದರೆ ಮೋದಿ ಗವರ್ನಮೆಂಟ್ ಎಷ್ಟು ಗಳಿಕೆ ಮಾಡಿದೆ ಅಂದರೆ 18 ಲಕ್ಷ ಕೋಟಿ. 6 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನಸಾಮಾನ್ಯರಿಂದ ಕಿತ್ತುಕೊಂಡು ಬೊಕ್ಕಸಕ್ಕೆ ಬರಿ ಮಾಡಿಕೊಂಡಿದ್ದಂದರೆ 18 ಲಕ್ಷ ಕೋಟಿ ಹಣವನ್ನು ಅದು ಪಡ್ಕೊಂಡಿದೆ. ಇವೆಲ್ಲದರ ಪರಿಣಾಮವಾಗಿ ಇವತ್ತು ಇಡೀ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ನೆಲಕಚ್ಚಿದೆ. ಯಾವಾಗ ಆರ್ಥಿಕ ಪರಿಸ್ಥಿತಿ ನೆಲಕಚ್ಚಿದೆ ಅಂದಾಗ ಯಾರು ಸಹಿತ ಹಸಿವೆಯಿಂದ, ಸಂಪೂರ್ಣವಾಗಿ ಹಸಿವೆಯಿಂದ ಮುಕ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬದುಕ್ತಕ್ಕಂಥ ಸಾಮರ್ಥ್ಯ, ಮನುಷ್ಯನಲ್ಲಿ ಕೊಳ್ಳತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗಿರಲಿಕ್ಕೆ ಕಾರಣ ಅಂತಂದರೆ ಇವತ್ತಿನ ನರೇಂದ್ರ ಮೋದಿಯವರ ಸರ್ಕಾರ. ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಕ್ಷದ ಧೋರಣೆಯನ್ನು ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಇವತ್ತು ಯಾವುದೋ ಒಂದು ಆಶಾ ಅಂಶಗಳಿಗೆ ಒಳಗಾಗಿ ಭಾರತದ ಜನತೆ ಅವರಿಗೆ ಬೆಂಬಲವನ್ನು ಕೊಟ್ಟಿತ್ತು. ಆದರೆ ಭಾರತೀಯ ಜನತಾ ಪಕ್ಷದ ಧೋರಣೆಗಳು ಇವತ್ತು ಬಡವರನ್ನು, ಜನಸಾಮಾನ್ಯರನ್ನು, ಸಂಪೂರ್ಣ ಬಡವರನ್ನು ಮತ್ತು ಕಡುಬಡವರನ್ನಾಗಿ ಮಾಡಲಿಕ್ಕೆ ಅದು ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸಂಪೂರ್ಣವಾಗಿ ಇವತ್ತು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಭಾರತದಾದ್ಯಂತ ನಿರುದ್ಯೋಗ ಹೆಚ್ಚಾಗಿರೋದ್ರಿಂದ ಯಾರಿಗೂ, ವಿದ್ಯಾವಂತರಿಗೂ ಸಹಿತ ಇಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲದರ ಪರಿಣಾಮವಾಗಿ ಇವತ್ತು ದೇಶ ಅಧೋಗತಿಯ ಸ್ಥಿತಿಗೆ ಹೋಗಲಿಕ್ಕೆ ಮುಖ್ಯ ಕಾರಣ ಅಂತಂದರೆ ನರೇಂದ್ರ ಮೋದಿಯವರ ಒಂದು ಕಮ್ಯುನಲ್ ಶಾಹಿ ಪ್ರವೃತ್ತಿಗಳು. ಅಂದರೆ ಯಾವತ್ತು ಕಾಂಗ್ರೆಸ್ ಪಕ್ಷ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟರೆ ಭಾರತೀಯ ಜನತಾ ಪಕ್ಷ ಶ್ರೀಮಂತ ವರ್ಗಕ್ಕೆ ಅನುಕೂಲವಾಗತಕ್ಕಂಥ, ಓನ್ಲಿ ಕಾರ್ಪೊರೇಟರ್ಗಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದಲ್ಲಿದೆ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆಗುತ್ತೆ ಇವತ್ತಿನ ದಿವಸ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಪೂರ್ಣವಾಗಿ ನಾವು ಅವರ ಧೋರಣೆಗಳನ್ನು ಖಂಡಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಒಂದು ಬಡಪರ, ಜನರ ಪರ ಇರ್ತಕ್ಕಂಥ ಸರ್ಕಾರವನ್ನು ತರ್ತಕ್ಕಂಥ ಪ್ರಯತ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಇವತ್ತು ನಮ್ಮ ತಹಸೀಲ್ದಾರರ ಮುಖಾಂತರ ಈ ಒಂದು ಮನವಿಯ ಪತ್ರವನ್ನು ರಾಷ್ಟ್ರಪತಿಗಳಿಗೆ ತಲುಪತಕ್ಕಂಥ ಕೆಲಸ ನಾವು ಇವತ್ತು ನಾವು 2 ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅರ್ಪಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಇಂಥ ಒಂದು ಮುಂದೆ ಬರ್ತಕ್ಕಂಥ ಕೆಟ್ಟ ದಿನಗಳನ್ನು ತಡೆಗಟ್ಟಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಧೋರಣೆಗಳನ್ನು ನಾವು ಹೋರಾಟದ ಮುಖಾಂತರ ಎದುರಿಸಬೇಕಾಗ್ತದೆ, ಖಂಡಿಸಬೇಕಾಗ್ತದೆ. ಪ್ರತಿಯೊಬ್ಬ ಯುವಕರಲ್ಲಿ, ಪ್ರತಿಯೊಬ್ಬ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಾವು ಬದುಕಬೇಕಾದ್ರೆ, ಜನಸಾಮಾನ್ಯರು ಉಳಿಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು. ಅಂದಾಗ ಮಾತ್ರ ದೇಶದಲ್ಲಿ ಒಳ್ಳೆಯ ವಾತಾವರಣ
ಭಾರತೀಯ ಜನತಾ ಪಕ್ಷದ ಧೋರಣೆಯನ್ನ ನರೇಂದ್ರ ಮೋದಿ ಅವರ ಧೋರಣೆಯನ್ನ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೀವು ಗೊತ್ತಿರಬಹುದು ದಿನೇ ದಿನೇ ಯಡಿಯೂರಪ್ಪನವರ ಸರ್ಕಾರ ಕೋವಿಡ್ ನಿಯಂತ್ರಣದಲ್ಲಿ ವಿಫಲರಾಗ್ತಾ ಇದೆ. ಇವತ್ತಿನ ದಿವಸ ಇಲ್ಲಿ ಆ ಸೇವೆಯಲ್ಲಿ ತೊಡಗಿದವರಿಗೆ ಸಹಿತ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪರಿಣಾಮವಾಗಿ ಹಲವಾರು ಸರ್ಕಾರಿ ನೌಕರಿದಾರರು ಸಹಿತ ಇವತ್ತು ಸೋಂಕಿತವಾಗತಕ್ಕಂಥ ಪರಿಸ್ಥಿತಿ ಬಂದಿದೆ. ಪರಿಣಾಮದ ಭಾರತ ಮುಂದಾಲೋಚನೆ ಸಿಗೋದನ್ನೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡು ಇವತ್ತು ಕರ್ನಾಟಕ ರಾಜ್ಯವನ್ನು ಸಹಿತ ಹಲವಾರು ಸಮಸ್ಯೆಗೆ ಗುರಿ ಮಾಡಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರವನ್ನು ಸಹಿತ ನಾವು ಇವತ್ತು ಪಟ್ಟಿಸ್ತೇವೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ತಾವೆಲ್ಲರನ್ನು ಭಾಗಿಯಾಗಿದ್ದೀರಾ. ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯು ಸಹಿತ ನಮ್ಮ ರ್ಯಾಲಿಗೆ ಸಹಕಾರ ಕೊಡುವುದರ ಮೂಲಕ ನಮ್ಮ ಒಂದು ರ್ಯಾಲಿಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ನಾವು ವಂದಿಸುತ್ತೇವೆ. ಮಾಧ್ಯಮದ ಸ್ನೇಹಿತರಲ್ಲಿಯೂ ಸಹಿತ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಒಂದು ನಮ್ಮ ಒಂದು ಪರಿಣಾಮವಾಗಿ ಅವರಿಗೆ ಎಲ್ಲರಿಗೂ ತಿಳಿಸಿ ಇರಬಹುದು. ಅದಕ್ಕೋಸ್ಕರ ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ನಾವು ಒಂದು ಕ್ಷಮೆಯನ್ನು ಯಾಚಿಸ್ತಾ ಮುಂದಿನ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮೆಲ್ಲರಿಗೂ ನಾವು ಮಾಹಿತಿಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮಗಳನ್ನು ನಡೆಸ್ತೀವಿ ಅಂತೇಳಿ ಹೇಳ್ತೀವಿ. ಇವತ್ತು